ಮಂಗಳೂರಿನಲ್ಲಿ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನದ ಎರಡನೇ ದಿನ ವಿಶೇಷ ಚಿಂತನ ಮಂಥನಕ್ಕೆ ನಾಂದಿ ಹಾಡಿತು. ಇದೇ ಪ್ರಥಮ ಬಾರಿಗೆ ಮಂಗಳೂರಿನಲ್ಲಿ ನಡೆಯುತ್ತಿರುವ ಪತ್ರಕರ್ತರ ಸಮ್ಮೇಳನ ಕಡಲು ಹಾಗೂ ನದಿಗಳ ಸಂಗಮ ಪ್ರದೇಶವಾದ ಹಳೆ ಬಂದರಿನ ಅಬಕ ಕ್ವೀನ್ ಕ್ರೂಸ್ನಲ್ಲಿ ಕರಾವಳಿ ಅಭಿವೃದ್ಧಿ ಮತ್ತು ಪ್ರವಾಸೋದ್ಯಮದ ಬಗ್ಗೆ ಚಿಂತನ ಮಂಥನ ಕಾರ್ಯಕ್ರಮ ನಡೆಯಿತು. ಒಂದೆಡೆ ನೇತ್ರಾವತಿ, ಇನ್ನೊಂದೆಡೆ ಪಲ್ಗುಣಿ ನದಿಯ ಸಂಗಮ ತಣ. ಇದರ ಹಿನ್ನೀರಿನಲ್ಲಿ ತೇಲುತ್ತಾ ಸಾಗುವ ಕ್ರೂಸ್, ಕಡಲ ಅಭಿವೃದ್ಧಿ ಮತ್ತು ಪ್ರವಾಸೋದ್ಯಮದ ಬಗ್ಗೆ ವಿಶೇಷ ರೀತಿಯಲ್ಲಿ ಚಿಂತನ ಮಂಥನ ನಡೆಯಿತು. ಇದೇ ಮೊದಲ ಬಾರಿಗೆ ಮಂಗಳೂರಿನಲ್ಲಿ ಪತ್ರಕರ್ತರ ರಾಜ್ಯ ಸಮ್ಮೇಳನ ನಡೆಯುತ್ತಿದ್ದು ವಿನೂತನವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಕರಾವಳಿ ಅಭಿವೃದ್ಧಿ ಮತ್ತು ಪ್ರವಾಸೋದ್ಯಮದ ಬಗ್ಗೆ ಚಿಂತನ ಮಂಥನ ಕಾರ್ಯಕ್ರಮಕ್ಕೆ ಹಳೆ ಬಂದರಿನ ಅಬ್ಬಕ್ಕ ಕ್ವೀನ್ ಕ್ರೂಸ್ ಸಾಕ್ಷಿಯಾಗಿದೆ. ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮಠರು ರತ್ನಾಕರ ಹೆಗ್ಡೆಯವರು ಉದ್ಘಾಟನಾ ಮಾತುಗಳನ್ನಾಡಿ, ಕರಾವಳಿಗೆ ಸಾಗರ ಮತ್ತು ನದಿಗಳು ಬಹುದೊಡ್ಡ ಸಂಪತ್ತು. ಆದರೆ ನೆರೆಯ ರಾಜ್ಯಗಳಲ್ಲಿ ಆಗಿರುವ ಕರಾವಳಿ ಪ್ರವಾಸೋದ್ಯಮ ನಿರೀಕ್ಷಿತ ಮಟ್ಟದಲ್ಲಿ ನಮ್ಮಲ್ಲಿ ಆಗಿಲ್ಲ. ಆ ನಿಟ್ಟಿನಲ್ಲಿ ಹೆಚ್ಚಿನ ಆದ್ಯತೆ ಕ್ರಮ ವಹಿಸಲಾಗುವುದು ಎಂದರು. ಸಮುದ್ರದಲ್ಲಿ ಸೇತುವೆಯನ್ನು ನಿರ್ಮಾಣ ಮಾಡಿದರೆ ಇವತ್ತು ಸೆಂಟ್ ಮೇರಿಸ್ ಐಲ್ಯಾಂಡನ್ನು ಯಾವ ರೀತಿ ಬೇಕಾದರೂ ಡೆವಲಪ್ಮೆಂಟ್ ಮಾಡಬಹುದು. ಈ ರೀತಿಯಾಗಿ ಪ್ರವಾಸೋದ್ಯಮಕ್ಕೆ ವಿಫುಲವಾದ ಅವಕಾಶಗಳನ್ನು ನಾವು ಕರ್ನಾಟಕದ ಕರಾವಳಿಯಲ್ಲಿ ಹೊಂದಿದ್ರೂ ಕೂಡ ಭಾಳ ವೇದನೆ ಅಂದರೆ ಇವತ್ತು ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಲ್ಲ. ನಮ್ಮಲ್ಲಿ ಬೇರೆ ಬೇರೆ ಪ್ರವಾಸೋದ್ಯಮ ಇಲಾಖೆ, ಫಿಷರೀಸ್ ಇಲಾಖೆ ಅಥವಾ ಇನ್ನಿತರ ಇಲಾಖೆಗಳು ಒಂದಕ್ಕೊಂದು ಹೊಂದಾಣಿಕೆಯಿಂದ ಕೆಲಸವನ್ನು ಮಾಡ್ತಾ ಇಲ್ಲ. ಒಬ್ಬರು ಯಾವುದೋ ಒಂದು ಕೆಲಸವನ್ನು ಮಾಡ್ತಾರೆ, ಮತ್ತೊಬ್ಬರು ಮತ್ತೊಂದು ಕೆಲಸವನ್ನು ಮಾಡ್ತಾರೆ, ಮಾಡಿದನ್ನೇ ಮಾಡ್ತಾರೆ. ಅಥವಾ ಇದಕ್ಕೆ ಒಂದು ನೀಲಿ ನಕ್ಷೆ ಅಥವಾ ಒಂದು ನಮಗೆ ವಿಷನ್ ಬೇಕು, ಕರ್ನಾಟಕ ಕರಾವಳಿಯನ್ನು ಯಾವ ರೀತಿ ಮಾಡಬಹುದಂತ. ನಾವು ಇವತ್ತು ನಮ್ಮಲ್ಲಿ ಈ ರಾಜ್ಯದಲ್ಲಿ 320 ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ಹೊಂದಿದ್ದೇವೆ. ಈ 320 ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ಬಹುಶಃ ಅಭಿವೃದ್ಧಿ ಮಾಡಿದರೆ ಅದೆಷ್ಟೋ ಸಂಪತ್ತು ಇವತ್ತು ನಮ್ಮ ರಾಜ್ಯದ ಬೊಕ್ಕಸಕ್ಕೆ ಬರುವ ಸಾಧ್ಯತೆ ಇದೆ. ಕರಾವಳಿ ಟೂರಿಸಮನ್ನು ನಾವು ಡೆವಲಪ್ಮೆಂಟ್ ಮಾಡೋದ್ರ ಮುಖಾಂತರ ರಾಜ್ಯ ಬೊಕ್ಕಸಕ್ಕೂ ಕೂಡ ನಾವು ಒಂದಷ್ಟು ಕೊಡುಗೆಯನ್ನು ಕೊಡಬಹುದಾಗಿದೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ವಿಧಾನ ಪರಿಷತ್ನ ಮಾಜಿ ಸದಸ್ಯ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ಮಾತನಾಡಿ, ನೆರೆಯ ಗೋವಾ ಕೇರಳದ ಸಮುದ್ರ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಹೋಲಿಸಿದ್ರೆ ನಮ್ಮ ಕರಾವಳಿಯು ಅದ್ಭುತವಾದ ವೈವಿಧ್ಯತೆಯನ್ನು ಹೊಂದಿದೆ. ವಿದೇಶಿಯರು ಸೇರಿದಂತೆ ಪ್ರವಾಸಿಗರನ್ನ ಕೇಂದ್ರೀಕರಿಸಿಕೊಂಡು ಕರಾವಳಿಯ ವೈವಿಧ್ಯತೆಗೆ ಒತ್ತು ನೀಡಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಬೇಕಿದೆ ಎಂದರು. ಕರಾವಳಿಯಲ್ಲಿ ಈ ನೀರು, ಸಮುದ್ರ, ಬ್ಯಾಕ್ ವಾಟರ್ನ ಜೊತೆಗೆ ಒಂದು ವಿಭಿನ್ನವಾದ ಸಂಸ್ಕೃತಿ ಇದೆ, ಒಂದು ವಿಭಿನ್ನವಾದ ಜೀವನ ಪದ್ಧತಿ ಇದೆ, ಒಂದು ವಿಭಿನ್ನವಾದ ಮೌಲ್ಯಗಳ ಬದುಕಲ್ಲಿ ನಮ್ಮನ್ನು ಅಳವಡಿಸ್ಕೊಂಡಂಥ ಮೌಲ್ಯಗಳ ಅನಾವರಣ ಮಾಡೋ ಸಾಧ್ಯತೆ ಇದೆ. ಹಾಗಾದರೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ? ಒಂದು ಇಕೋಸಿಸ್ಟಮ್ ಡೆವಲಪ್ ಆಗಬೇಕು. ಯಾವುದೋ ಒಂದನ್ನು ಪ್ರಮೋಟ್ ಮಾಡಲಿಕ್ಕೆ ಆಗೋದಿಲ್ಲ. NMPT ಚೇರ್ಮನ್ ಹೇಳ್ತಾ ಇದ್ರು, 40-42 ವರ್ಷಗಳ ಕಾಲದ ಆಲ್ ವೆದರ್ ಕ್ಲಾಸ್ 1 ಪೋರ್ಟ್ ಇದ್ದರೂ ಕೂಡ ಅದು ಸರಿಯಾಗಿ ಟೇಕ್ ಆಫ್ ಆಗಲಿಲ್ಲ. ಯಾಕೆಂತ ಹೇಳಿದರೆ ಒಳ್ಳೆಯ ರೈಲ್ವೆ ಕನೆಕ್ಟಿವಿಟಿ ಇಲ್ಲ, ಒಳ್ಳೆಯ ರಸ್ತೆಯ ಕನೆಕ್ಟಿವಿಟಿ ಇಲ್ಲ. ಇನ್ನು ಪುಣ್ಯಕ್ಕೆ 2 ಲ್ಯಾಂಡಿಂಗ್ ಸ್ಟ್ರಿಪ್ ಇರುವಂಥ ಏರ್ಪೋರ್ಟ್ ಇದೆ ನಮ್ಮ ಹತ್ರ. ಹಾಗಾಗಿ ಇದೆಲ್ಲವನ್ನು ಸಮಗ್ರವಾಗಿ ಆಲೋಚನೆ ಮಾಡಿಕೊಂಡು ಕರಾವಳಿ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗಾಗಿ ಏನಿವತ್ತು ಅಭಿವೃದ್ಧಿ ಪ್ರಾಧಿಕಾರ ಇದೆ, ಆಲೋಚನೆ ಮಾಡಿದಾಗ ಪ್ರವಾಸೋದ್ಯಮವು ಕೂಡ ಒಂದು ಉದ್ಯಮವಾಗಿ ಆರ್ಥಿಕವಾಗಿ ಅನುಕೂಲ ಮಾಡೋದ್ರ ಜೊತೆಗೆ ಒಂದಷ್ಟು ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡ್ತದೆ. ವಿಶ್ರಾಂತ ಕುಲಪತಿ ಡಾಕ್ಟರ್ ಬಿವಿ ವಿವೇಕ್ ರಾಯಬರು ಮಾತನಾಡಿ, ಕರಾವಳಿ ಅಭಿವೃದ್ಧಿ ಹಾಗೂ ಪ್ರವಾಸೋದ್ಯಮ ಕುರಿತಂತೆ ನೀಡಲಾಗುವ ಭರವಸೆಗಳು ಸಮುದ್ರದ ಅಲೆಗಳಂತೆ ತೇಲಿ ಹೋಗದಿರಲಿ. ಸ್ಥಳೀಯ ಸಂಸ್ಕೃತಿ ಆಚರಣೆಗಳಿಗೆ ಆದ್ಯತೆ ನೀಡಿ ಸ್ಥಳೀಯರಿಗೆ ಉದ್ಯೋಗಾವಕಾಶ ಕಲ್ಪಿಸಬೇಕು. ಸ್ಥಳೀಯ ಆಚರಣೆ ವೈವಿಧ್ಯತೆಗಳ ನೇರ ಕಾರ್ಯಕ್ರಮಗಳು ವೆಬ್ಸೈಟ್ನಲ್ಲಿ ಮಾಹಿತಿ ಸಿಗಬೇಕು. ಇದು ಪ್ರವಾಸಿಗರನ್ನ ಹೆಚ್ಚು ಸಂಖ್ಯೆಯಲ್ಲಿ ಆಕರ್ಷಿಸಬಹುದಾಗಿದೆ ಎಂದು ಹೇಳಿದ್ರು. ಇಡೀ ಸಾಂಸ್ಕೃತಿಕ ಚಟುವಟಿಕೆಗಳ ಸಂಪೂರ್ಣವಾದ ಒಂದು ಕ್ಯಾಲೆಂಡರ್ ಮಾಡಿ ಅದರ ವೆಬ್ಸೈಟ್ ಹಾಕೋದ್ರ ಮೂಲಕ ಇದು ಉಂಟು ಅನ್ನೋದು ಗೊತ್ತಾಗಬೇಕು. ಇನ್ನೊಂದು ಬಹಳ ಮುಖ್ಯವಾದ, ನಾನು ಹೇಳಿದ ಕೃಷಿ ಪ್ರವಾಸೋದ್ಯಮ, ಈ ಜಿಲ್ಲೆಯಲ್ಲಿ ನಾವು ಭತ್ತದ ಕೃಷಿಯನ್ನು ಹೆಚ್ಚು ಬೆಳೆಸಬೇಕು. ಒಂದು ನ್ಯಾಚುರಲ್ ಲೆವೆಲ್ಲಿ ನಾನು ಜರ್ಮನಿಗೆ ಹೋದಕ್ಕಂಥ ಅನೇಕ ಹಳ್ಳಿಗಳಿಗೆ ಹೋಗಿದ್ದೇನೆ. ಒಂದು ಕೃಷಿಯ ಆವರಣದ ನಡುವೆ ಕೂತು ನಾವು ಅಲ್ಲಿ ಆನಂದ ಮಾಡಲಿಕ್ಕಾಗ್ತದೆ.
ಬಾಳೆನಾರಿನಿಂದ ವಸ್ತುಗಳನ್ನು ಅನೇಕ ವಸ್ತುವನ್ನು ಮಾಡಿ ಅವರು ಮಾಡುತ್ತಿದ್ದರು ಮತ್ತೆ ಅಲ್ಲಿ ಅಡುಗೆ ಕೂಡ ಮಹಿಳೆಯರೇ ಮಾಡಿ ಒಂದು ದೊಡ್ಡ ಪ್ರವಾಸಿಗಳೆಲ್ಲ ಅಲ್ಲಿ ಹೋಗ್ತಾ ಇದ್ದರು ನಾನು ಹೇಳ್ತಾ ಇದ್ದ ಮಹಿಳಾ ಸಂಘಟನೆಗಳಿಗೆ ನಾವು ಇಂಥ ಪ್ರವಾಸ ಈ ಕರಾವಳಿಯಲ್ಲಿ ಬಹಳ ಈ ಥರದ ಬಹಳ ಪ್ರತಿಭೆಯುಳ್ಳವರನ್ನು ಬಳಸಿಕೊಂಡು ಮಾಡಬೇಕಾದ್ದು ಕರಕುಶಲರಿದವರು ಹೇಳ್ತಾ ಇದ್ದೇನೆ ಮಡಕೆ ಮಾಡುವುದಾಗಲಿ ಅಥವಾ ಎಣ್ಣೆಗಾಣ ತೆಗೆಯುವುದಾಗಲಿ ಅಥವಾ ಚರ್ಮದ ಕೆಲಸ ಆಗಲಿ ಇವನ್ನು ಯಾವ ಜಾತಿಯವರು ಮಾಡಬಹುದು ನಮ್ಮ ತರುಣರಿಗೆ ನಮ್ಮ ಯುವ ಜನಾಂಗಕ್ಕೆ ಕೆಲಸ ಕೊಡಬಹುದು ಅನ್ನೋದು ಈ ಸಂದರ್ಭ ಅತಿಥಿಗಳಾಗಿದ್ದ ಕ್ರೀಡೆಯ ಅಧ್ಯಕ್ಷ ಡಿಬಿ ಮೆಹ್ತಾ ಬೆಂಗಳೂರು ಪ್ರೆಸ್ ಕ್ಲಬ್ನ ಅಧ್ಯಕ್ಷ ಸದಾಶಿವ್ ಪತ್ರಕರ್ತರಾದ ಕುಮಾರ್ನಾಥ್ ಸುರೇಂದ್ರ ವಾಕ್ಲಿ ರಾಘವೇಂದ್ರ ಭಟ್ ಜಿತೇಂದ್ರ ಕುಂದೇಶ್ವರ್ ಹರ್ಷ ರಾಮಕೃಷ್ಣ ಪುಷ್ಪರಾಜ್ ಆನಂದ್ ಶೆಟ್ಟಿ ಪ್ರಕಾಶ್ ಪಾಂಡೇಶ್ವರ್ ವಿಫೋ ನ್ಯೂಸ್ನ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್ ವಿಜಯ್ ಕೋಟ್ಯನ್ ನವೀನ್ ಶೆಟ್ಟಿ ಎಡ್ಮೆಮಾರ್ ಉಪಸ್ಥಿತರಿದ್ದರು ಅಬ್ಬಕ ಕ್ವೀನ್ ಕ್ರೂಸ್ನಲ್ಲಿ ಚಿಂತನ ಮಂಥನ ನಡೆಯುತ್ತಿದ್ದಂತೆ ಪಲ್ಗುಣಿಯ ನದಿ ನೀರಿನಲ್ಲಿ ತೇಲುತ್ತಾ ಸಾಗಿದ ಕ್ರೂಸ್ ನೇತ್ರಾವತಿ ನದಿ ಸೇತುವೆಯ ಬಳಿ ಸಾಗಿ ನೇತ್ರಾವತಿ ನದಿ ನೀರಲ್ಲಿ ತೇಲಿ ಬಳಿಕ ಅಲ್ಲಿಂದ ಮಂಗಳೂರು ದಕ್ಕಿಗೆ ಹಿಂತಿರುಗಿತು ಅಬ್ಬಕ ಕ್ವೀನ್ ಕ್ರೂಸ್ನಲ್ಲಿದ್ದವರು ಕಡಲ ಸೊಬಗನ್ನ ಕಣ್ತುಂಬಿಕೊಂಡ್ರು ಅಬ್ಬಕ ಕ್ವೀನ್ ಕ್ರೂಸ್ನಲ್ಲಿ ಉಪಹಾರದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು ಶರಸಾಲ್ಯಾನ್ ವಿ4 ನ್ಯೂಸ್ 24/7 ಮಂಗಳೂರು